ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ ಅವರಲ್ಲಿ ಯಾರು ಕೂಡ ಆವತ್ತು ಕಲ್ಲೆಸೆಯಲಿಲ್ಲ ಶಿಕ್ಷಕರೇ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತ ಒಬ್ಬನು ಒಂದು ದಿನವನ್ನು ಗಣ್ಯವೆಂದು ಎಣಿಸದರೆ ಮತ್ತೊಬ್ಬನು ಇನ್ನೊಂದು ದಿನವನ್ನು ಗಣ್ಯವೆಂದು ಎಣಿಸುತ್ತಾನೆ ಸ್ವಾತಂತ್ರ್ಯವೆಂದರೆ ಇಷ್ಟ ಬಂದಂತೆ ಜೀವಿಸುವುದೋ ಹೃದಯದ ಸ್ಥಿತಿಯು ಕ್ರೈಸ್ತ ನಡತೆಯನ್ನು ನಿಯಂತ್ರಿಸುತ್ತಿದೆಯೋ ಎಂಬವುಗಳನ್ನು ವಿಚಾರವಾಗಿ ತಿಳಿದುಕೊಳ್ಳೋಣ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಅಮೂಲ್ಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತ ನಾವು ಪ್ರಶ್ನಾರ್ಹ ವಿಚಾರಗಳ ಕುರಿತಾಗಿ ಕ್ರೈಸ್ತರ ಪ್ರತಿಕ್ರಿಯೆಯಲ್ಲಿರುವ ಮೊದಲನೆಯ ಸೂತ್ರ ಮನವರಿಕೆಯ ಬಗ್ಗೆ ಇಂದು ನೋಡೋಣ ಪ್ರಿಯರೇ ಒಬ್ಬ ಕ್ರೈಸ್ತನ ನಡವಳಿಕೆಯ ಮೊದಲನೆಯ ವಿಶೇಷ ಸೂತ್ರವನ್ನು ಪೌಲನು ಇಲ್ಲಿ ತಿಳಿಸುತ್ತಿದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಐದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆನಿಸುತ್ತಾನೆ ಮತ್ತೊಬ್ಬನು ಎಲ್ಲ ದಿವಸಗಳನ್ನು ವಿಶೇಷವೆಂದೆನಿಸುತ್ತಾನೆ ಪ್ರತಿಯೊಬ್ಬನೂ ತನ್ನ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಪೌಲನು ಆಹಾರದಿಂದ ದಿನದ ಕಡೆಗೆ ಈಗ ಬರುತ್ತಾನೆ ಕೆಲವರು ಕರ್ತನ ದಿನವೂ ಬೇರೆ ಎಂದು ಹೇಳುತ್ತಾರೆ ಕೆಲವರು ಭಾನುವಾರವನ್ನು ಕರ್ತನ ದಿನವೆಂದು ಇನ್ನು ಕೆಲವರು ಶನಿವಾರವನ್ನು ಕರ್ತನ ದಿನವೆಂದು ಆಚರಿಸುತ್ತಾರೆ ಆದರೆ ದಿನವೂ ಪ್ರಾಮುಖ್ಯವಲ್ಲ ವಿಶ್ವಾಸಿಯೂ ಮುಖ್ಯವಾದವನು ಯಾವ ದಿವಸವೆಂಬುದು ವಿಶೇಷವಾದದಲ್ಲ ಪೌಲನು ಹೀಗೆ ಹೇಳುತ್ತಾನೆ ಕೊಲೋಸ್ಸೆವರಿಗೆ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸೆ ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು ಎಂಬುದಾಗಿ ಪ್ರಿಯ ಸ್ನೇಹಿತನೇ ಯಾವ ದಿನವನ್ನು ಆಚರಿಸಬೇಕೆಂದು ನೀನು ನನಗೆ ಹೇಳಬೇಕಾಗಿಲ್ಲ ನಾನು ನಿನಗೆ ಉತ್ತರ ಕೊಡಬೇಕಾಗಿಲ್ಲ ನಾನು ಕರ್ತನಾದ ಯೇಸುವಿಗೆ ಉತ್ತರ ಕೊಡಬೇಕಾಗಿದೆ ಆತನು ನನ್ನ ಯಜಮಾನನು ಪ್ರೀತಿಯುಳ್ಳ ದೇವಜನರೇ ನಾನು ಸೇವೆಯ ನಿಮಿತ್ತ ಒಂದು ಊರಲ್ಲಿದ್ದಾಗ ಕೆಲವು ಸಮಯದವರೆಗೆ ಒಂದು ಸಭೆಯಲ್ಲಿ ಸೇರಿದ್ದೆ ಅವರು ಭಾನುವಾರವನ್ನು ಸಬ್ಬತ್ತಾಗಿ ಆಚರಿಸುತ್ತಿದ್ದವರು ಭಾನುವಾರದಂದು ಪ್ರಯಾಣ ಮಾಡುವುದನ್ನು ಅವರು ಒಪ್ಪುತ್ತಿರಲಿಲ್ಲ ಆದ್ದರಿಂದ ಪ್ರಯಾಣ ಹೋಗುವವರು ತಾವು ಮುಟ್ಟಬೇಕಾದ ಜಾಗಕ್ಕೆ ಯಾವಾಗ ಮುಟ್ಟುತ್ತೇವೆಂಬುದನ್ನು ವಿಚಾರಿಸುತ್ತಿದ್ದರು ಒಂದು ಸಲ ನಾನು ಅಲ್ಲಿಗೆ ಮುಟ್ಟಿದಾಗ ಭಾನುವಾರ ಬೆಳಗ್ಗೆ ಎಂದು ತಿಳಿಯಿತು ಆಗ ಅಲ್ಲಿ ಒಬ್ಬನು ಇದು ನಿನಗೆ ಒಪ್ಪುವ ಸಂಗತಿಯೇ ಎಂದು ಕೇಳಿದನು ನಾನು ಹೇಳಿದೆ ನನಗೆ ಯಾವ ತೊಂದರೆಯೂ ಇಲ್ಲ ಎಂಬುದಾಗಿ ಪ್ರಿಯರೇ ಆ ವ್ಯಕ್ತಿ ಭಾನುವಾರ ಪ್ರಯಾಣಿಸಬಾರದೆಂದು ನಂಬಿದವನು ಅವನ ನಂಬಿಕೆಯನ್ನು ನಾನು ಗೌರವಿಸುತ್ತೇನೆ ಆದರೆ ನನ್ನ ಕಾರ್ಯಕ್ರಮಗಳಿಗಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುವಾಗ ಯಾವ ಅಂಜಿಕೆಯೂ ಇಲ್ಲದೆ ನಾನು ಸಂಚರಿಸುತ್ತೇನೆ ಪೌಲನು ಹೇಳುವುದೇನೆಂದರೆ ನಾವು ಮಾಡಬೇಕೆಂದಿರುವ ಸಂಗತಿಯ ಕುರಿತು ನಮ್ಮ ಮನಸ್ಸಿನಲ್ಲಿ ದೃಢವಾದ ಮನವರಿಕೆ ನಿಕ್ಷಯ ಇರಬೇಕು ಎಂಬುದಾಗಿ ಪ್ರಿಯರೇ ಪ್ರತಿಯೊಬ್ಬನು ತನ್ನ ತನ್ನ ಮನಸ್ಸಿನಲ್ಲಿ ನಿಕ್ಷಯಿಸಿಕೊಂಡಿರಬೇಕು ಎಂಬುದಾಗಿ ನೋಡುವಾಗ ಇದರ ಅರ್ಥ ಆ ವ್ಯಕ್ತಿಗೆ ತನ್ನ ನಿರ್ಧಾರದ ಕುರಿತಾಗಿ ಮನಸ್ಸು ಚಿತ್ತ ಹೃದಯ ಎಲ್ಲದರಲ್ಲೂ ಸ್ಥಿರವಾದ ನಿಶ್ಚಯವಿರಬೇಕು ತಾನು ಮಾಡಬೇಕಾದ ಸಂಗತಿಗೆ ತನ್ನನ್ನು ಯಾವ ಹಿಂಜರಿಕೆಯೂ ಇಲ್ಲದೆ ಪೂರ್ಣವಾಗಿ ಒಪ್ಪಿಸಿಕೊಡುವನಾಗಿರಬೇಕು ಪ್ರಿಯ ಸ್ನೇಹಿತನೆ ನೀನು ದೇವರಿಗಾಗಿ ಏನನ್ನೂ ಮಾಡುವುದಾದರೂ ಅದನ್ನು ಪೂರ್ಣ ಉತ್ಸಾಹದಿಂದ ಮಾಡುವನಾಗಿರಬೇಕು ಕೆಲವರು ಭಾನುವಾರ ಸಭೆಗೆ ಹೋಗುವ ರೀತಿಯನ್ನು ನೋಡುವಾಗ ಪಾಪದ ಕೆಲಸವಾಗಿದೆ ಎಂದು ನಾನು ಭಾವಿಸುತ್ತೇನೆ ಫುಟ್ಬಾಲ್ ಮ್ಯಾಚ್ ನೋಡಲು ಹೋಗುವವರು ತಮ್ಮ ಇಷ್ಟದ ತಂಡ ಆಡುತ್ತಿದ್ದರೂ ನಿರುತ್ಸಾಹದಿಂದಿದ್ದರೆ ಹೇಗಾದಿತ್ತು ಆದರೆ ಸಭೆಗೆ ಹೋಗುವಾಗ ಯಾವ ಉತ್ಸಾಹವೂ ಇಲ್ಲದವರಾಗಿರುತ್ತಾರೆ ನಾನು ಆಟ ಆಡಲು ಹೋಗುವಾಗೆಲ್ಲ ಬಹಳ ಉತ್ಸಾಹದಿಂದ ಹೋಗುತ್ತೇನೆ ಅದೇ ರೀತಿ ಕರ್ತನಿಗಾಗಿ ಯಾವ ಕೆಲಸವನ್ನು ಮಾಡುವುದಾದರೂ ಅದೇ ಉತ್ಸಾಹದಿಂದಲೇ ಮಾಡುತ್ತೇನೆ ನಾನು ಸತ್ಯವೇದ ಕಳಿಸುವುದನ್ನು ಇಷ್ಟಪಡುವುದರಿಂದ ಅದನ್ನು ಮಾಡುತ್ತೇನೆ ಬೇರಾವ ಕೆಲಸಕ್ಕಿಂತಲೂ ನನಗೆ ಅದು ಅತೀ ಪ್ರಿಯವಾದ ಕೆಲಸವಾಗಿದೆ ಸಭಾ ಕೆಲಸಗಳು ಬಲಹೀನವಾಗಲು ಮುಖ್ಯ ಕಾರಣ ಅದನ್ನು ಮಾಡುವವರಲ್ಲಿ ಉತ್ಸಾಹವಿಲ್ಲದಿರುವುದೇ ಆಗಿದೆ ಒಬ್ಬನನ್ನು ಭಾನುವಾರ ಶಾಲೆಯಲ್ಲಿ ಕಲಿಸುವುದಕ್ಕೆ ಕೇಳಿಕೊಂಡಾಗ ಅವನು ನಿಮಗೆ ಬೇರೆ ಯಾರಾದರೂ ಸಿಕ್ಕದಿದ್ದರೆ ಹೇಳಿ ನಾನು ಬರುತ್ತೇನೆ ಎಂದು ಹೇಳಿದರೆ ಹೇಗೆ ನೀನು ಈ ರೀತಿಯ ಮನೋಭಾವದಿಂದ ಆ ಕೆಲಸ ಮಾಡಬೇಡ ಇಂತಹ ಅಧ್ಯಾಪಕನಿರುವುದಕ್ಕಿಂತ ಆ ಕ್ಲಾಸಿಗೆ ಅಧ್ಯಾಪಕನಿಲ್ಲದಿರುವುದೇ ಒಳ್ಳೆಯದು ಪ್ರಿಯರೇ ಕೆಲವರು ಸಭಾ ಸೇವೆಯನ್ನು ಈ ರೀತಿ ಮಾಡುವುದು ಪಾಪವೇ ಆಗಿರುತ್ತದೆ ಮೊದಲನೆಯ ವಿಷಯ ನಿಯಮವೇನೆಂದರೆ ಪ್ರತಿಯೊಬ್ಬನು ತನ್ನ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಲಿ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈಗ ಈ ನಿಯಮವನ್ನು ಪ್ರಶ್ನಾರ್ಹವಾದ ವಿಚಾರಗಳಿಗೆ ಅನ್ವಯಿಸಿಕೊಳ್ಳೋಣ ಕೆಲವರು ವಿಶೇಷವಾಗಿ ಯವನಸ್ಥರು ನನ್ನೊಡನೆ ಇದನ್ನು ಮಾಡಬಹುದೋ ಅದನ್ನು ಮಾಡಬಹುದೋ ಎಂದು ಕೇಳುತ್ತಿರುತ್ತಾರೆ ನಾನು ಹೇಳುತ್ತೇನೆ ನಿನಗೆ ಇದು ಸರಿಯಲ್ಲ ಆದರೆ ನನಗೆ ಸರಿ ಅದರ ಅರ್ಥವೇನೆಂದು ಅವರು ಕೇಳುತ್ತಾರೆ ನಾನು ಹೇಳುತ್ತೇನೆ ನನ್ನಲ್ಲಿ ಆ ಕುರಿತು ಪ್ರಶ್ನೆಯಿಲ್ಲ ನಾನು ಅದನ್ನು ಮಾಡಬೇಕೆಂದಿದ್ದರೆ ಉತ್ಸಾಹದಿಂದ ಮಾಡುತ್ತೇನೆ ಆದರೆ ನಿನ್ನ ಮನಸ್ಸಿನಲ್ಲಿ ಆ ಕುರಿತು ಪ್ರಶ್ನೆ ಇರುವಂತಿದೆ ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಕ್ಷಯಿಸಿಕೊಂಡಿರಲಿ ಇದು ವಿಶೇಷವಾದ ಮಾರ್ಗದರ್ಶಿ ಸೂತ್ರವಾಗಿದೆ ಯಾವುದರ ಕುರಿತು ಆದರೂ ನಿನ್ನ ಮನಸ್ಸಿನಲ್ಲಿ ಪ್ರಶ್ನೆ ಇರುವುದಾದರೆ ಅದು ನಿನಗೆ ಸೂಕ್ತವಾದದಲ್ಲ ನನಗೆ ಅದು ತಪ್ಪಲ್ಲ ಆದರೆ ನಿನಗೆ ಖಂಡಿತ ತಪ್ಪೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಏಸು ಬಂಧಿಸಲ್ಪಟ್ಟ ಬಳಿಕ ಪೇತ್ರನು ದೂರದಿಂದ ಹಿಂಬಾಲಿಸುತ್ತಿದ್ದನು ಮಹಾಯಾಜಕನ ನ್ಯಾಯಸ್ಥಾನದ ಅಂಗಳಕ್ಕೆ ಪೇತ್ರನು ಹೋಗಿದ್ದನು ಯರುಸೆಲೇಮಿನ ಹಳೆ ಭಾಗದಲ್ಲಿನ ಒಂದು ಹೋಟೆಲಿನಿಂದ ನೋಡುವಾಗ ಕಿದ್ರೋನ್ ಹಳ್ಳದಾಚೆಗಿನ ಪ್ರದೇಶವಿಡೀ ಸೂರ್ಯನ ಬೆಳಕು ಬೀಳುತ್ತದೆ ಅಲ್ಲಿನ ಒಂದು ದೇವಾಲಯಕ್ಕೆ ಕೋಳಿ ಕೂಗುವ ದೇವಾಲಯವೆಂದು ಹೆಸರಿದೆ ಅದು ಮೊದಲು ಮಹಾಯಾಜಕನ ನ್ಯಾಯಸ್ಥಾನ ಇದ್ದ ಜಾಗದಲ್ಲಿದೆ ಅಲ್ಲಿ ಸಮೀಪದಲ್ಲೇ ಕಾಯಫನ ಮನೆಯೂ ಇತ್ತು ಆ ಸ್ಥಳದಲ್ಲೇ ಪೇತ್ರನು ಯೇಸುವನ್ನು ಮೂರು ಸಾರಿ ಅಲ್ಲಗಳೆದದ್ದು ಆ ರಾತ್ರಿ ಪೇತ್ರನು ಅಲ್ಲಿಗೆ ಹೋಗಬಾರದಾಗಿತ್ತು ಎಂದು ನನ್ನ ನಂಬಿಕೆ ಆದರೆ ಯರುಸಲೇಮಿನಲ್ಲೇ ವಾಸವಾಗಿದ್ದ ಯೋಹಾನನು ಮಹಾಯಾಜಕನ ಮನೆಯವರಿಗೆ ಪರಿಚಯವಿದ್ದದರಿಂದ ಅಲ್ಲಿಗೆ ಹೋದನು ಆದರೆ ಅವನು ಸ್ವಾಮಿಯನ್ನು ಅಲ್ಲಗಳೆಯಲಿಲ್ಲ ಯೋಹಾನನ್ನು ಅಲ್ಲಿರುವುದು ಸರಿಯಾಗಿತ್ತು ಆದರೆ ಸಿಮೋನ್ ಪೇತ್ರನು ಅಲ್ಲಿಗೆ ಹೋಗಬಾರದಾಗಿತ್ತು ಆ ಸಮಯದಲ್ಲಿ ಪೇತ್ರನು ಬಲಹೀನ ಸಹೋದರನಾಗಿದ್ದನು ಪ್ರಿಯರೇ ಈ ದಿನಗಳಲ್ಲಿ ಇಂತಹ ಬಲಹೀನ ವಿಶ್ವಾಸಿಗಳೇ ಪ್ರತ್ಯೇಕಿಸಲ್ಪಟ್ಟ ಸಹೋದರರಾಗಿರುತ್ತಾರೆ ನಿಮಗೆ ಇದು ವಿಚಿತ್ರವಾಗಿ ಕಾಣಬಹುದು ಆದರೆ ತಮಗೆ ತಾವೇ ಮಾಡಬೇಕು ಇಲ್ಲವೇ ಮಾಡಬಾರದು ಎಂಬ ನಿಯಮಗಳನ್ನು ಮಾಡಿಕೊಂಡವರು ಗಮನಿಸುತ್ತಾ ಇರುತ್ತಾರೆ ಅವರು ಬಲಹೀನರಾಗಿರುವವರು ಈ ವಿಷಯದಲ್ಲಿ ದೇವಸೇವಕರಾಗಿರುವ ವಣನ್ ಮ್ಯಾಗಿ ಅವರು ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ ಏನೆಂದರೆ ನಾನು ಸೆಮಿನರಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಶನಿವಾರ ರಾತ್ರಿಗಳಲ್ಲಿ ಸೆಮಿನರಿಯ ಶಯನ ಗೃಹದ ಬಳಿಯಲ್ಲಿ ನೀರಾಟ ಆಡುತ್ತಿದ್ದೆವು ಒಬ್ಬ ವಿದ್ಯಾರ್ಥಿಯು ಅಲ್ಲಿ ಭಕ್ತಿವಂತರಲ್ಲಿ ಇಬ್ಬರೂ ಮೂವರನ್ನು ಸೇರಿಸಿ ನಮಗಾಗಿ ಪ್ರಾರ್ಥಿಸಲು ಹೇಳುತ್ತಿದ್ದರು ಅವರು ನಾವು ಗೆಲ್ಲಬೇಕೆಂದು ಯಾವಾಗಲೂ ಪ್ರಾರ್ಥಿಸುತ್ತಿದ್ದಾರೆಂದು ನಾನು ಭಾವಿಸುತ್ತಿದ್ದೆ ನಾವು ಬಹಳ ಚೆನ್ನಾಗಿ ಆಡುತ್ತಿದ್ದೆವು ಒಂದು ರಾತ್ರಿ ನಾವು ಅಲ್ಲಿದ್ದ ಎಲ್ಲ ಜಮಖಾನೆಗಳನ್ನು ಒದ್ದೆ ಮಾಡಿದೆವು ಮತ್ತು ಅದಕ್ಕಾಗಿ ನಮ್ಮನ್ನು ಅಲ್ಲಿಂದ ಹೊರಹಾಕಬೇಕೆಂದಿದ್ದರು ಆದರೆ ಪ್ರಾರ್ಥನೆ ಮಾಡುತ್ತಿದ್ದವರಲ್ಲಿ ಒಬ್ಬನು ಬಹಳ ಆದರ್ಶ ವ್ಯಕ್ತಿಯಾಗಿದ್ದರು ಆದರೆ ಸುಮಾರು ಹದಿನೈದು ವರ್ಷಗಳ ಬಳಿಕ ನಾನು ಅವರೊಂದಿಗೆ ಅವರ ಪತ್ನಿಯೊಂದಿಗೆ ಆಪ್ತ ಸಮಾಲೋಚನೆಗಾಗಿ ಕುಳಿತಿದ್ದು ಅವರ ಪತ್ನಿಯನ್ನು ತ್ಯಜಿಸಬೇಡವೆಂದು ಅವರನ್ನು ಕೇಳಿಕೊಳ್ಳುತ್ತಿದ್ದೆ ಆದರೆ ತಾನು ಹಾಗೆ ಮಾಡಲೇಬೇಕಾಗಿದೆ ಎಂದು ಅವರು ಹೇಳಿದರು ನಾನು ಯಾಕೆ ಎಂದು ಕೇಳಿದೆ ಅದಕ್ಕವರು ನನಗೆ ಬೇರೊಂದು ದೇಶದಲ್ಲಿರುವ ಒಬ್ಬ ಸ್ತ್ರೀಯೊಂದಿಗೆ ಸಂಬಂಧವಿದ್ದು ಇದರಿಂದಾಗಿ ಒಬ್ಬ ಚಿಕ್ಕ ಮಗಳೂ ಇರುತ್ತಾಳೆ ನಾನು ಆ ಹೆಂಗಸನ್ನು ಮದುವೆಯಾಗಲೇಬೇಕಿದೆ ಎಂದು ಹೇಳಿದರು ಸೆಮಿನರಿಯಲ್ಲಿ ಅವರು ಒಬ್ಬ ಮಹಾ ಸಂತನಂತೆ ತೋರಿಸಿಕೊಳ್ಳುತ್ತಿದ್ದರು ಆದರೆ ನಿಜವಾಗಿ ನೋಡಿದಲ್ಲಿ ಅವರು ಬಲಹೀನ ಸಹೋದರನಾಗಿದ್ದರು ಪ್ರೀತಿಯುಳ್ಳ ದೇವಜನರೇ ಪ್ರಶ್ನಾರ್ಹವಾದ ಮೋಜುಕೂಟಗಳು ವಿಶ್ವಾಸಿಯ ಮನಸ್ಸಿನಲ್ಲಿ ಪ್ರಶ್ನಾರ್ಹವಾಗಿಯೇ ಇರುವುದಾದರೆ ಅವು ಅವನಿಗೆ ಒಳ್ಳೆಯದಲ್ಲ ಅವನು ಅವುಗಳಲ್ಲಿ ಭಾಗವಹಿಸಿಯೂ ಕ್ರಿಸ್ತನೊಂದಿಗೆ ಸಮೀಪ ಸಂಬಂಧ ಉಳಿಸಿಕೊಳ್ಳಬಲ್ಲವನಾದರೆ ಅವು ಅವನಿಗೆ ತಪ್ಪಾದವುಗಳಲ್ಲ ಈ ಸಂಬಂಧದಲ್ಲಿ ಒಂದು ಚಿಕ್ಕ ಘಟನೆ ಹೇಳುತ್ತೇನೆ ಅನೇಕ ವರ್ಷಗಳ ಹಿಂದೆ ಒಬ್ಬ ಯೌವನಸ್ಥೆಯು ತನ್ನ ಸಭಾಪಾಲಕರೊಡನೆ ಹೀಗೆ ಕೇಳಿದಳು ಕ್ರೈಸ್ತರು ನೃತ್ಯಕೂಟದಲ್ಲಿ ಭಾಗವಹಿಸುವುದು ತಪ್ಪೋ ಎಂದು ಅವರು ಆಕೆಗೆ ಹೇಳಿದರು ಯೇಸು ಕ್ರಿಸ್ತನನ್ನು ನೀನು ಜೊತೆಗೇ ಕರಕೊಂಡು ಹೋಗಬಹುದಾದರೆ ಅದು ಸರಿ ಎಂದು ಆಕೆಗೆ ಇದರಿಂದ ಸಿಟ್ಟು ಬಂತು ಆಕೆ ಹೇಳಿದಳು ನಾನು ನೃತ್ಯಕೂಟಕ್ಕೆ ಆತನನ್ನು ಕರಕೊಂಡು ಹೋಗಬಹುದು ಎಂದು ಸಭಾಪಾಲಕರೆಂದರು ಹಾಗಾದರೆ ಹೋಗು ಎಂದು ಆಕೆ ನೃತ್ಯಕೂಟಕ್ಕೆ ಹೋದಳು ಒಬ್ಬ ಪರಿಚಯವಿಲ್ಲದ ಯುವಕನು ಆಕೆಯೊಂದಿಗೆ ನೃತ್ಯ ಮಾಡಿದನು ಆಕೆ ಯೇಸುವನ್ನು ಅಲ್ಲಿಗೂ ಕರಕೊಂಡು ಹೋಗಬೇಕೆಂದಿದ್ದಳು ಆ ಯುವಕನನ್ನು ಕೇಳಿದಳು ನೀನು ಕ್ರೈಸ್ತನೋ ಎಂದು ಅವನು ಅಲ್ಲ ಎಂದನು ಅವನು ಆಕೆಯ ಸಂಗಡ ಮಾತನಾಡಲು ಇಚ್ಛಿಸಿ ನೀನು ಕ್ರೈಸ್ತಳೋ ಎಂದು ಕೇಳಿದನು ಆಕೆ ಹೌದು ಎಂದು ಉತ್ತರಿಸಿದಳು ಆಗ ಆ ಅವಿಸ್ವಾಸಿ ಯುವಕ ಕೇಳಿದನು ಹಾಗಾದರೆ ನೀನು ಇಲ್ಲಿ ಏನು ಮಾಡುತ್ತೀ ಎಂಬುದಾಗಿ ಆ ರಾತ್ರಿ ಆಕೆ ಮನೆಗೆ ಹೋದ ಬಳಿಕ ತಾನು ಅಂಥ ಸ್ಥಳಕ್ಕೆ ಕ್ರಿಸ್ತನನ್ನು ಕರಕೊಂಡು ಹೋಗಲಾಗುವುದಿಲ್ಲವೆಂಬುದಾಗಿ ಯೋಚಿಸಿಕೊಂಡಳು ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ನೋಡೋಣ ರೋಮಾಪುರದೊರೆಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ ಅವನು ದೇವಸ್ತೋತ್ರ ಮಾಡುತ್ತಾನಲ್ಲ ತಿನ್ನದವನು ಸಹ ಕರ್ತನಿಗಾಗಿಯೇ ತಿನ್ನದೆ ದೇವಸ್ತೋತ್ರ ಮಾಡುತ್ತಾನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಭಾನುವಾರ ಕ್ರಿಕೆಟ್ ಆಟಕ್ಕೆ ಹೋದಾಗ ಆಟದ ಮಧ್ಯದಲ್ಲಿ ಆಟವನ್ನು ನಿಲ್ಲಿಸಿ ಆಡುತ್ತಿರುವ ಎಲ್ಲರನ್ನೂ ಒಟ್ಟಿಗೆ ಕರೆದು ಪ್ರಾರ್ಥನೆಗೆ ತೊಡಗಿದರೆ ಹೇಗಾದೀತು ಪ್ರಾರ್ಥನೆ ಮಾಡುವುದು ಒಳ್ಳೆಯದೆ ಆದರೆ ನಿನ್ನೊಂದಿಗೆ ಆಡುವ ಮಂದಿ ಆಟಕ್ಕೆ ತಡೆಯಾದ್ದರಿಂದ ಏನು ನೆನೆಸಿಯಾರು ನೀನು ಪ್ರಾರ್ಥಿಸುವುದನ್ನು ಕಂಡ ಉಳಿದವರು ಹೇಳುವರು ಇವರು ಭಾನುವಾರ ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದಿನವನ್ನು ಗಣ್ಯ ಮಾಡುವಂಥದು ಕರ್ತನಿಗಾಗಿ ಎಂಬುದೇ ವಿಶೇಷ ಸಂಗತಿ ಮಾಂಸವನ್ನು ತಿನ್ನುವವನು ಅದಕ್ಕಾಗಿ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾನೆ ಮಾಂಸ ತಿನ್ನದವನು ಕೂಡ ದೇವರಿಗೆ ಹೃದಯಪೂರ್ವಕವಾಗಿಯೇ ಸ್ತುತಿ ಸಲ್ಲಿಸುತ್ತಾನೆ ಊಟಕ್ಕಾಗಿ ಮೇಜಿನ ಮೇಲೆ ಏನು ಇಡಲಾಗಿದೆ ಎಂಬುದನ್ನು ದೇವರು ನೋಡದೆ ಹೃದಯದಲ್ಲಿ ಏನಿದೆ ಎಂಬುದಾಗಿ ನೋಡುತ್ತಾನೆ ಹೃದಯದ ಸ್ಥಿತಿಯು ಕ್ರೈಸ್ತ ನಡತೆಯನ್ನು ನಿಯಂತ್ರಿಸುತ್ತದೆ of the low ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ ತನಗಾಗಿ ಸಾಯುವುದೂ ಇಲ್ಲ ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ ಬದುಕಿದರೂ ಸತ್ತರು ನಾವು ಕರ್ತನವರೇ ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಯಾರೂ ತನಗಾಗಿ ಬದುಕುವುದೂ ಇಲ್ಲ ತನಗಾಗಿ ಸಾಯುವುದೂ ಇಲ್ಲ ಎಂಬುದಾಗಿ ನೋಡುವುದಾದರೆ ನಮ್ಮ ಜೀವಿತ ಇತರರ ಮೇಲೆ ಪ್ರಭಾವ ಬೀರುತ್ತದೆಂಬುದನ್ನು ತಿಳಿಸಲು ಈ ಮಾತನ್ನು ಯಾವಾಗಲೂ ಉಪಯೋಗಿಸುತ್ತೇವೆ ಆದರೆ ಇಲ್ಲಿ ಆ ರೀತಿಯ ಯೋಚನೆ ಇರುವುದಿಲ್ಲ ಕ್ರೈಸ್ತರಾದ ನಾವು ಕ್ರಿಸ್ತನನ್ನು ಬಿಟ್ಟು ಜೀವಿಸುವುದು ಅಸಾಧ್ಯ ಬದುಕುವುದಾದರೂ ಆತನಿಗಾಗಿ ಬದುಕಬೇಕು ಸಾಯುವುದಾದರೂ ಆತನಿಗಾಗಿ ಸಾಯಬೇಕು ನಮ್ಮ ಮೇಜಿನ ಮೇಲೆ ಸಿದ್ಧ ಮಾಡಲ್ಪಟ್ಟ ಆಹಾರಗಳಿಂದಾಗಿ ನಮ್ಮ ಕ್ರೈಸ್ತ ನಡತೆಯು ತೀರ್ಮಾನಿಸಲ್ಪಡುವುದಿಲ್ಲ ಬದಲಾಗಿ ನಮ್ಮ ಜೀವಿತವನ್ನು ಆತನೆದುರಿಗೆ ಬಿಡಿಸಿಡಲ್ಪಡುವುದರ ಮೂಲಕ ತೀರ್ಮಾನಿಸಲ್ಪಡುತ್ತದೆ ಇದು ಪ್ರಾಮುಖ್ಯವಾದ ಸಂಗತಿಯಾಗಿದೆ ಪ್ರಿಯರೇ ಈ ಜೀವಿತದಲ್ಲಿ ನಾವು ಮಾಡಿರುವ ಎಲ್ಲ ಸಂಗತಿಗಳಿಗಾಗಿ ನಾವು ಒಂದು ದಿನ ಲೆಕ್ಕ ಕೊಡಬೇಕಾಗಿದೆ ಕೊರಿಂತದವರಿಗೆ ಬರದಂಥ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಓದುತ್ತೇವೆ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಪ್ರೀತಿಯುಳ್ಳ ಸ್ನೇಹಿತನೇ ನಿನ್ನ ಮೇಜಿನ ಮೇಲೆ ಇಟ್ಟಿದ್ದ ಮಾಂಸದ ಲೆಕ್ಕ ಬರುವುದಿಲ್ಲ ಆದರೆ ಆ ಮೇಜಿನೆದುರು ಕುಳಿತಾಗ ನಿನಗೂ ಕರ್ತನಿಗೂ ಇರುವ ಸಂಬಂಧದ ಲೆಕ್ಕ ಬರುತ್ತದೆ ದೇವರಿಲ್ಲದೆ ಮಾಂಸ ತಿನ್ನಬಹುದು ಆತನಿಲ್ಲದೆ ಮಾಂಸ ತಿನ್ನದವನಾಗಿಯೂ ಇರಬಹುದು ಜೀವಿಸುವವರ ಹಾಗೂ ಸತ್ತವರ ಮೇಲನ ತನ್ನ ಯಜಮಾನತ್ವ ಸ್ಥಾಪಿಸುವುದಕ್ಕೋಸ್ಕರ ಆಧಾರವಾಗುವಂತೆ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ಕೊಡಲಾಗಿದೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹತ್ತನೇ ವಚನದಿಂದ ಹನ್ನೆರಡನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು ತಿನ್ನುವವನೇ ನಿನ್ನ ಸಹೋದರನನ್ನು ನೀನು ಹೀನಾಯಿಸುವುದೇನು ನಾವೆಲ್ಲರೂ ದೇವರ ನ್ಯಾಯಾಸ್ತನದ ಮುಂದೆ ನಿಲ್ಲಬೇಕಲ್ಲ ನನ್ನ ಜೀವದಾನೆ ಎಲ್ಲರೂ ನನಗೆ ಅಡ್ಡ ಬೀಳುವರು ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ ಎಂದು ಬರದದೆ ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ಎಂಬುದಾಗಿ ಪ್ರೀತಿಯುಳ್ಳ ಸ್ನೇಹಿತನೇ ನಿನ್ನ ಸಹೋದರನನ್ನು ನೀನು ತೀರ್ಪು ಮಾಡುವುದೇಕೆ ಎಂಬುದಾಗಿ ನೋಡುವಾಗ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಹೆಂಗಸನ್ನು ಕಲ್ಲೆಸೆದುಕೊಳ್ಳಬೇಕೆಂದು ಬಂದ ಪರಿಸಾಯರ ಗುಂಪಿಗೆ ಯಸ್ ಹೇಳಿದ ಮಾತನ್ನು ಜ್ಞಾಪಿಸಿಕೊಳ್ಳಿರಿ ಯೋಹಾನುಬರದ ಸುವಾರ್ತೆ ಎಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಪ್ರಿಯರೇ ಅವರಲ್ಲಿ ಯಾರೂ ಕೂಡ ಆವತ್ತು ಕಲ್ಲೆಸೆಯಲಿಲ್ಲ ಪ್ರಿಯ ಸ್ನೇಹಿತರೆ ನಾವು ಕರ್ತನಿಗೆ ನಮ್ಮ ಕುರಿತು ನಾವೇ ಲೆಕ್ಕ ಕೊಡಲಿಕ್ಕಿದೆ ಎಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು ಯಥಾರ್ಥವಾಗಿ ಹೇಳುವುದಾದರೆ ಈ ವಿಚಾರ ನನಗೆ ಇಷ್ಟವಾದದಲ್ಲ ನಾನು ಮಾಡಿದ ಕೆಲವು ಸಂಗತಿಗಳ ಕುರಿತು ಆ ದಿನದಲ್ಲಿ ಏನು ಹೇಳಬೇಕೆಂದು ನನಗೆ ಗೊತ್ತಾಗುವುದಿಲ್ಲ ಆದ್ದರಿಂದ ನಾನು ನಿನ್ನ ವಿಷಯದಲ್ಲಿ ತೀರ್ಪು ಮಾಡುವುದಿಲ್ಲ ನನ್ನ ಕುರಿತೇ ಚಿಂತಿಸುವನಾಗಿದ್ದೇನೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳುತ್ತದೆ ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ ಎಂಬುದಾಗಿ ಪ್ರಿಯ ಸ್ನೇಹಿತರೆ ನಮ್ಮ ನಡತೆಯು ಬಲಹೀನ ಸಹೋದರನಿಗೆ ಅಡ್ಡಿಯಾಗಬಾರದೆಂಬ ಆಲೋಚನೆಯನ್ನು ಪೌಲನ್ನು ಮುಂದಿಡುತ್ತಾನೆ ಭಾನುವಾರ ಪ್ರಯಾಣ ಮಾಡಬಾರದೆಂದು ನಂಬುವ ಒಬ್ಬನೊಂದಿಗೆ ನಾನು ಪ್ರಯಾಣಿಸುವುದಾದರೆ ನಾನು ಪ್ರಯಾಣ ನಿಲ್ಲಿಸಿ ಅವನ ಜೊತೆ ನಿಲ್ಲಬೇಕಾಗಿದೆ ನಾನು ಅವನ ಅಭಿಪ್ರಾಯವನ್ನು ಒಪ್ಪುತ್ತೇನೆಂದಲ್ಲ ಆದರೆ ಬಲಹೀನ ಸಹೋದರನಾದ ಅವನಿಗಾಗಿ ನಾನು ನಿಲ್ಲಬೇಕಾಗುತ್ತದೆ ರೋಮಾಪುರದ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಏಸುವಿನಲ್ಲಿದ್ದುಕೊಂಡು ದೃಢವಾಗಿ ನಂಬಿದ್ದೇನೆ ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನೂ ನಡೆಯುವವನಲ್ಲ ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕ್ರಿಸ್ತನು ಆ ಬಲಹೀನ ಸಹೋದರನಿಗಾಗಿಯೂ ಸಾಯಲು ಸಿದ್ಧನಾದ್ದರಿಂದ ಅವನ ಕ್ರೈಸ್ತ ನಡೆಯಲ್ಲಿ ಅವನಿಗೆ ನೋವಾಗುವ ಯಾವ ಸಂಗತಿಯನ್ನೂ ನಾವು ಮಾಡಬಾರದು ಅವನಿಗಿಷ್ಟವಾದ ಆಹಾರವನ್ನು ತೆಗೆದುಕೊಳ್ಳುವುದರಲ್ಲಿ ಕೂಡ ಮುಂದಕ್ಕೆ ನೋಡೋಣ ರೋಮಾಪ್ರದರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಸ್ವಾತಂತ್ರ್ಯವೆಂದರೆ ಇಷ್ಟ ಬಂದಂತೆ ಜೀವಿಸುವುದಲ್ಲ ವಿಶ್ವಾಸಿಯು ತನಗಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಕು ದುರುಪಯೋಗ ಪಡಿಸಬಾರದು ನಮ್ಮ ನಡತೆಯ ಪ್ರಭಾವ ಬಲಹೀನ ಕ್ರೈಸ್ತರ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಎಂಬುದರ ಕುರಿತು ನಾವು ಎಚ್ಚರವಾಗಿರಬೇಕು ರೋಮಾಪುರದಲ್ಲಿ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯೂ ಸಮಾಧಾನವೂ ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಪತ್ರಿಕೆಯಲ್ಲಿ ದೇವರ ರಾಜ್ಯದ ವಿಚಾರವಾಗಿ ಇಲ್ಲಿ ಮಾತ್ರ ಉಲ್ಲೇಖವಾಗಿದೆ ಈ ದೇವರ ರಾಜ್ಯವು ಮತಾಯನ ಸುವಾರ್ತೆಯಲ್ಲಿನ ಪರಲೋಕ ರಾಜ್ಯವಾಗಿಲ್ಲವೆಂದು ನಾನು ನೆನೆಸುತ್ತೇನೆ ಅಲ್ಲಿನ ಪರಲೋಕ ರಾಜ್ಯವು ಈ ಲೋಕದ ಮೇಲನ ಮೆಸ್ಸಿಯನ ಸಾವಿರ ವರ್ಷದ ಆಳಿಕೆಯಲ್ಲಿ ಕೊನೆಗಾಣುತ್ತದೆ ದೇವರ ರಾಜ್ಯವೆಂದರೆ ದೇವರ ಸೃಷ್ಟಿಯಲ್ಲಿರುವುದೆಲ್ಲವನ್ನೂ ಸಭೆಯನ್ನು ಕೂಡ ಒಳಗೊಂಡಿರುತ್ತದೆಂದು ನಾನು ನಂಬುತ್ತೇನೆ ಅದು ವಿಶಾಲವಾಗಿದ್ದು ದೇವರ ಸೃಷ್ಟಿ ಎಲ್ಲದರ ಮೇಲಿನ ಆತನ ಆಳಿಕೆಯನ್ನೊಳಗೊಂಡಿರುತ್ತದೆ ಲಾಂಗ್ ಎಂಬವರು ಇದರ ವಿವರಣೆ ಕೊಟ್ಟದ್ದು ಸರಿಯಾಗಿದೆ ಅದೇನೆಂದರೆ ದೇವರ ವಾಕ್ಯವು ಆತ್ಮನು ಆಡಳಿತ ನಡೆಸುವ ಪರಲೋಕ ಜೀವಿತದ ವ್ಯಾಪ್ತಿಯಲ್ಲಿ ಲೋಕದಲ್ಲಿನ ಅಂಗವಾಗಿ ಸಭೆ ಇರುತ್ತದೆ ಎಂಬುದಾಗಿ ಪ್ರಿಯರೇ ಕರ್ತನಾದ ಏಸು ಇದೇ ರೀತಿಯಾಗಿ ಹೇಳಿರುತ್ತಾನೆ ಅದಕ್ಕೆ ಏಸು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಎಂಬುದಾಗಿ ಪ್ರಿಯರೇ ಇದನ್ನಾವು ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುತ್ತೇವೆ ಸ್ಟಿಫ್ಲರ್ ಹೀಗೆ ಹೇಳಿರುತ್ತಾರೆ ದೇವರು ಎಲ್ಲ ಕಡೆಯಲ್ಲೂ ಆಳುತ್ತಾನೆ ಆದರೆ ಆತನು ಆತ್ಮಿಕ ಶಕ್ತಿ ಹಾಗೂ ನಿಯಮಗಳಿಂದ ಮಾತ್ರ ಆಳುವ ಒಂದು ಕ್ಷೇತ್ರವೂ ಇದೆ ಎಂಬುದಾಗಿ ಪ್ರಿಯರೇ ಅದು ವಿಶ್ವಾಸಿಯ ಜೀವಿತದಲ್ಲಿಯೇ ಹೊಸದಾಗಿ ಹುಟ್ಟದಿದ್ದರೆ ಮಾನವನು ಕ್ಷೇತ್ರವನ್ನು ನೋಡಲಿಕ್ಕೂ ಪ್ರವೇಶಿಸಲಿಕ್ಕೂ ಸಾಧ್ಯವಿಲ್ಲ ಈ ರಾಜ್ಯಕ್ಕೂ ತಿನ್ನುವುದು ಕುಡಿಯುವುದು ಉಪವಾಸ ಮಾಡುವುದು ಆಹಾರದ ಕುರಿತ ನಿಯಮಗಳು ಇವಾವುದಕ್ಕೂ ಸಂಬಂಧವೇ ಇರುವುದಿಲ್ಲ ಈ ಸಂಗತಿಗಳು ಆ ರಾಜ್ಯದೊಳಕ್ಕೆ ಪ್ರವೇಶಿಸಲಾರವು ಇಲ್ಲಿ ಹೇಳಿರುವ ನೀತಿಯೂ ಒಂದು ಮತ್ತು ಎರಡನೇ ಅಧ್ಯಾಯದಲ್ಲಿ ಹೇಳಿರುವ ನೀತಿಯೂ ಒಂದೇ ಆಗಿರುತ್ತದೆ ಅದರ ಅರ್ಥ ದೇವರೊಂದಿಗೆ ಸರಿಯಾಗಿರುವುದು ಆತನಿಗೆ ಮೆಚ್ಚುಗೆಯಾಗುವಂತೆ ಜೀವಿಸುವುದು ಪ್ರಿಯರೇ ಪವಿತ್ರಾತ್ಮ ಅಂದರೆ ನೀತಿಯ ಜೊತೆಯ ಶಬ್ದವಾಗಿದ್ದು ನಮ್ಮ ಸ್ಥಾನಕ್ಕೆ ಸಂಬಂಧಪಟ್ಟಿರದೆ ನಮ್ಮ ನಡತೆಗೆ ಸಂಬಂಧಿಸಿದೆ ನಾವು ಪವಿತ್ರಾತ್ಮನಿಗೆ ಸರಿಯಾಗಿ ನಡೆದುಕೊಳ್ಳಬೇಕಾಗಿದೆ ಅದು ದೈವಶಾಸ್ತ್ರ ತತ್ವಕ್ಕೆ ಸಂಬಂಧಿಸಿದರೆ ಪ್ರಾಯೋಗಿಕವಾದದ್ದಾಗಿರುತ್ತದೆ ಅದು ನೈತಿಕವಾದದ್ದು ಬಾಯಿ ಮಾತಿನದಲ್ಲ ಅದು ಪವಿತ್ರಾತ್ಮನಲ್ಲಿನ ನೀತಿಯಾಗಿದೆ ಕ್ರಿಸ್ತನಲ್ಲಿರುವ ನೀತಿಯಲ್ಲ ಪ್ರಿಯರೇ ಆನಂದ ಎಂಬುದು ವಿಶ್ವಾಸ್ಯ ಜೀವಿತದಲ್ಲಿ ಹುಟ್ಟುವ ಪವಿತ್ರಾತ್ಮನ ಫಲವಾಗಿದೆ ಆದರೆ ದುರದೃಷ್ಟವಶತ್ ಇದು ವಿಶ್ವಾಸಿಗಳ ಜೀವಿತದಲ್ಲಿ ಕಾಣುವುದಿಲ್ಲ ನಮ್ಮ ಜೀವಿತಗಳಲ್ಲಿ ಆನಂದವಿರಬೇಕು ಅದರ ಅರ್ಥ ನಾವು ನಗುತ್ತಾ ಆಚೆ ಈಚೆ ಓಡಾಡಬೇಕೆಂದಲ್ಲ ಆದರೆ ನಮ್ಮ ಹೃದಯದ ಆಳದಲ್ಲಿ ಆನಂದವು ತುಂಬಿರಬೇಕು ಕರ್ತನಲ್ಲಿ ಪ್ರಿಯರೇ ಈಸು ಕ್ರಿಸ್ತನಲ್ಲಿದ್ದ ಆನಂದವು ನಮ್ಮೆಲ್ಲರಲ್ಲಿ ಇರಬೇಕು ಮತ್ತು ಅದು ಪರಿಪೂರ್ಣವಾಗಬೇಕೆಂದು ಆತನು ತನ್ನ ವಾಕ್ಯಗಳ ಮೂಲಕ ಎಲ್ಲವನ್ನೂ ನಮಗೆ ತಿಳಿಸಿದ್ದಾನೆ ಯಾರು ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರು ಜೀವವನ್ನು ಹೊಂದುತ್ತಾರೆ ಯಾರೋ ವಾಕ್ಯಗಳನ್ನು ತಿರಸ್ಕರಿಸುತ್ತಾರೋ ಅವರು ನಾಶನವನ್ನು ಹೊಂದುತ್ತಾರೆ ಆದುದರಿಂದ ಪ್ರಿಯರೇ ದೇವರ ಆನಂದವು ನಮ್ಮಲ್ಲಿ ನೆಲೆಯಾಗಿರುವಾಗ ದಿನಾಲೂ ಆತನ ಜೀವುಳ್ಳ ವಾಕ್ಯಗಳಲ್ಲಿ ಸಂತೋಷ ಪಡೋಣ ಆತನು ನಮ್ಮನ್ನು ತನಾತ್ಮನ ಮೂಲಕ ತನ್ನ ಮಾರ್ಗದಲ್ಲಿ ನಡೆಸಲಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ನಾವು ಮಾಡಬೇಕೆಂದಿರುವ ಸಂಗತಿಗಳ ಕುರಿತು ನಮ್ಮ ಮನಸ್ಸಿನಲ್ಲಿ ದೃಢವಾದ ಮನವರಿಕೆಯ ನಿಶ್ಚಯವಿರಬೇಕು ನಾವು ದೇವರಿಗಾಗಿ ಮಾಡುವುದನ್ನು ಪೂರ್ಣ ಮನಸ್ಸಿನಿಂದ ಮಾಡಲೇಬೇಕು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ಆತನ ನೀತಿಯನ್ನು ಅನುಸರಿಸಿ ನಡೆಯುವಾಗ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ಆದುದರಿಂದ ದಿನಾಲು ದೇವರ ನೀತಿಯನ್ನು ಅನುಸರಿಸಿ ಜೀವಿಸೋಣ ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಕ್ರಿಸ್ತನ ರಕ್ತದ ಮೂಲಕವೇ ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡ್ತೇವೆ ಅದಕ್ಕಾಗಿ ಸ್ತೋತ್ರ ಪ್ರೀತಿಯುಳ್ಳ ಏಸುವೆ ನೀನು ಪರಲೋಕದಿಂದ ಬಂದು ಈ ಲೋಕದಲ್ಲಿ ಕಲ್ವಾರು ಶಿಲುಬೆ ಮೇಲೆ ಸುರಿಸಿದಂಥ ಅಮೂಲ್ಯವಾದ ನಿಷ್ಕಳಂಕವಾದಂಥ ರಕ್ತಕ್ಕಾಗಿ ಸ್ತೋತ್ರ ಆ ರಕ್ತದಿಂದಲೇ ನಮ್ಮ ಎಲ್ಲ ಪಾಪಗಳನ್ನು ತೊಡೆದು ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಶಕ್ತಿ ಅದಕ್ಕಾಗಿ ಸ್ತೋತ್ರ ಕರ್ತನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು ಇನ್ನೂ ಯಾರ್ಯಾರು ತಮ್ಮ ಪಾಪಗಳನ್ನು ಇನ್ನು ಒಪ್ಪಿ ಅರಿಕೆ ಮಾಡದೇ ಇದ್ದಾರೋ ಪವಿತ್ರಾತ್ಮನೇ ಅವರ ಸಗಣ ಮಾತನಾಡು ಅವರನ್ನು ಸಹ ನೀತಿವಂತರನ್ನಾಗಿ ಮಾಡಬೇಕೆಂದು ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ವೀಕ್ಷಕರೇ ನಿಮ್ಮ ಪ್ರೀತಿಯ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ವಂದನೆಗಳು ಇತರರಿಗೆ ಈ ಕಾರ್ಯಕ್ರಮಗಳ ಬಗ್ಗೆ ತಿಳಿಪಡಿಸಿರಿ ಮತ್ತೆ ನಾವು ಭೇಟಿಯಾಗೋಣವೆ ವಂದನೆಗಳು